ಬಸವಣ್ಣನವರು ಯಾವ ಸಮುದಾಯದವರಿಗೆ ಹೆಚ್ಚು ಲಿಂಗ ದೀಕ್ಷೆ ನೀಡಿದರು? ಬಸವಣ್ಣನವರು ಹೆಚ್ಚು ಲಿಂಗಧಾರಣೆ ಮಾಡಿದ್ದು ಯಾವ ಸಮುದಾಯದವರಿಗೆ ಅಂತಂದರೆ ಈ ಅಸ್ಪೃಶ್ಯ ಸಮುದಾಯದವರಿಗೆ. ಈ ಅಸ್ಪೃಶ್ಯ ಸಮುದಾಯದವರಿಗೆ ಲಿಂಗಧಾರಣೆ ಮಾಡಲಿಕ್ಕೆ ಒಂದು ಕಾರಣ ಏನಪ್ಪ, ಬಲವಾದ ಕಾರಣ ಏನು ಅಂತಂದರೆ ಈ ನಿಮ್ನಾತಿ ವರ್ಗದ ಜನ ಅಂದರೆ ಸಮಾಜದ ಕಟ್ಟಕಡೆಯಲ್ಲಿ ಬಹಳ ನಿಕೃಷ್ಟ ಬದುಕನ್ನು ಬದುಕ್ತಾ ಇದ್ದಂತ ಜನದಲ್ಲಿ ಅಜ್ಞಾನ ತುಂಬಿ ಹೋಗಿತ್ತು, ಮೂಢನಂಬಿಕೆಗಳು ತುಂಬಿ ಹೋಗಿತ್ತು. ಮಾರಿ ಮಸಣೆ ದೇವರುಗಳನ್ನು ಶನೇಶ್ವರ ಮುನೇಶ್ವರ ಕಲ್ಲು ಮಣ್ಣು ಕಾಯಿ ಎಲ್ಲವನ್ನು ಕೂಡ ಪೂಜೆ ಮಾಡ್ಕೊಂಡು ಅವರ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡ್ಕೊಳ್ತಾ ಇದ್ದರು. ಅವರ ಭಕ್ತಿ ಭಗವಂತನಿಗೆ ಮುಟ್ತನೇ ಇರಲಿಲ್ಲ. ಹೀಗಾಗಿ ಮೊದಲು ಯಾರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಬಸವಣ್ಣನವರಿಗೆ ಅವರ ಒಂದು ತಲೆಗೆ ಬಂದಿದ್ದು, ಮೊದಲು ನಿಮ್ನಾತಿ ವರ್ಗದವರ ಜನರಿಗೆ ನಾವು ಪರಮಾತ್ಮನನ್ನು ಗುರುತು ಮಾಡಿಸ್ಬೇಕು, ಪರಮಾತ್ಮನನ್ನು ಪರಿಚಯ ಮಾಡಿಸ್ಬೇಕು, ಪರಮಾತ್ಮ ಯಾರು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಮೊದಲು ತೋರಿಸ್ಕೊಡ್ಬೇಕು ಎಂಬುದಾಗಿ ಅವರು ಈ ನಿಮ್ನಾತಿ ವರ್ಗದ ಜನ, ನಾವಿವಾಗೇನು ಎಸ್ ಸಿ ಎಸ್ ಟಿ ಅಂತ ಕರಿತೀವಿ ಅಥವಾ ಕುಲಕಸಬು ಮಾಡುವಂತಹ ಕಂಬಾರರು ಕುಂಬಾರರು ಬಡಗಿಗಳು ಬಟ್ಟೆ ನೇಯುವವರು ಕ್ಷೌರಿಕರು ಅಕ್ಕಸಾಲಿಗರು ಮಡಿವಾಳರು ಹೀಗೆ ಎಲ್ಲ ಜಾತಿ ಜನ ಎಲ್ಲ ಕುಲಕಸಬುದಾರರು ಅಂತ ಹೇಳ್ತೀವಲ್ಲ, ದೋಣಿ ನಡೆಸೋರಿಂದ ಹಿಡಿದು ಕುಟ್ಟೋರಿಂದ ಹಿಡ್ಕೊಂಡು ಬೀಸೋರಿಂದ ಹಿಡಿದು ಒಕ್ಕಲತನ ಮಾಡೋರಿಂದ ಹಿಡ್ಕೊಂಡು ಬಟ್ಟೆ ನೇಯ್ಗೆ ಮಾಡುವಂಥವರು ಎಲ್ಲರಿಗೂ ಕೂಡ ಬಸವಣ್ಣನವರು ಈ ಸಣ್ಣ ಸಣ್ಣ ಉಪಜಾತಿ ಮಾಡಿಕೊಂಡು ಉಪಜಾತಿ ಮತ್ತು ಉಪ ಜೀವನ ಕ್ರಮವನ್ನು ಕುಲಕಸಬುಗಳನ್ನು ಮಾಡಿಕೊಂಡು ಯಾರ್ಯಾರು ಬದುಕ್ತಾ ಇದ್ರಲ್ಲ ಅವರೆಲ್ಲರ ಮನೆ ಬಾಗಿಲುಗಳಿಗೆ ಹೋಗಿ ಅವರ ಕೇರಿಗಳಿಗೆ ಹೋಗಿ ಅವರಿಗೆ ಪರಮಾತ್ಮನ ಜ್ಞಾನವನ್ನು ತಿಳಿಸಿ ಪರಮಾತ್ಮ ಅಂತಕ್ಕಂಥವನು ನಿರಾಕಾರ, ಅವನು ಏಕೈಕನಾಗಿದ್ದಾನೆ, ಅವನು ಅವನ ಹೆಸರು ಶಿವ, ಅವನು ನಿರಾಕಾರ ಪರಮಾತ್ಮ ಶಿವ, ಆ ಶಿವನ ಪ್ರತಿರೂಪ ಅಂದರೆ ಆ ಶಿವನ ಜೆರಾಕ್ಸು, ಆ ಶಿವನ ಕುರುಹು, ಆ ಶಿವ ನಿರಾಕಾರ ಪರಮಾತ್ಮನ ಶಿವನ ಕುರುಹು ಇದು ಇಷ್ಟಲಿಂಗ ಆಗಿದೆ, ಅದರಿಂದ ಇದನ್ನೇ ನೀವು ಪೂಜೆ ಮಾಡಬೇಕಂಥೇಳಿ ಎಲ್ಲರಿಗೂ ಕೂಡ ಪೂಜಾ ವಸ್ತುವಾಗಿ ಇಷ್ಟಲಿಂಗವನ್ನು ಆ ನಿಮ್ನಾತಿ ವರ್ಗದ ಜನರಿಗೆ ಕೊಡ್ತಾರೆ. ಹೀಗಾಗಿ ಬಸವಣ್ಣನವರು 99% ಲಿಂಗಧಾರಣೆ ಮಾಡಿದ್ದು ಈ ನಿಮ್ನಾತಿ ವರ್ಗದ ಜನರಿಗೋಸ್ಕರನೇ, ಅವರಿಗಾಗೇ ಇದನ್ನು ಶೋಧನೆ ಕೂಡ ಮಾಡಿದ್ದು. ಬಸವಣ್ಣನವರ ಮೂಲ ಕಾಯಕ ಏನಾಗಿತ್ತು? ಬಸವಣ್ಣನವರು ಕಾಯಕ ತತ್ವ ಜೀವಿಗಳು, ಪ್ರತಿದಿನ ಕಾಯಕ ಮಾಡಬೇಕು, ಊಟ ಮಾಡಬೇಕು, ದಾಸೋಹ ಮಾಡಬೇಕು, ಇದು ಅವರ ಮುಖ್ಯ ಧ್ಯೇಯ ಆಗಿತ್ತು. ಅವರ ಪ್ರಸಾದ ಹೇಗಿತ್ತು ಅಂದರೆ ಅವರೇ ಸ್ವತಃ ಕಾಯಕದಿಂದ ಗಳಿಸಿದಂಥದ್ದನ್ನೇ ಮಾತ್ರನೇ ಅವರು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾಯಿದ್ರು. ಅವರು ಮೊದಲು ಬಿಜ್ಜಳನ ರಾಜ್ಯದಲ್ಲಿ ಒಂದು ಕ್ಲರ್ಕಾಗಿ ಕಾರಣಿಕ ಹುದ್ದೆಯಾಗಿ ಸೇರಿಕೊಳ್ತಾರೆ, ಅಂದರೆ ಕ್ಲರ್ಕು ಲೆಕ್ಕಾಚಾರ ಲೆಕ್ಕ ಬರೆಯುವಂಥದ್ದು ಒಂದು ಕ್ಲರ್ಕ್ ಕೆಲಸಕ್ಕೆ ಸೇರಿಕೊಳ್ತಾರೆ. ನಂತರ ಅವರ ಒಂದು ಕೆಲಸದ ದುಡಿಮೆ ಅರ್ಪಣೆ ಅವರ ವಿದ್ವತ್ತು ಇವೆಲ್ಲವನ್ನು ಗಮನಿಸಿದಂತಹ ಆ ಆಡಳಿತ ಇವರನ್ನು ಹಂತ ಹಂತವಾಗಿ ಪ್ರಧಾನಮಂತ್ರಿ ಪಟ್ಟದವರೆಗೂ ಕೂಡ ತಗೊಂಡೋಗ್ತಾರೆ. ಅವರು ಬಿಜ್ಜಳನ ಮಂತ್ರಿಮಂಡಲದಲ್ಲಿ ಬಿಜ್ಜಳನ ರಾಜ್ಯದಲ್ಲಿ ಅವರು ಪರಮೋಚ್ಚವಾದಂತಹ ಸ್ಥಾನವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಪಟ್ಟವನ್ನು ಸಹ ಅಲ್ಲಿವರೆಗೂ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಬಸವಣ್ಣನವರ ಕರ್ತವ್ಯ ಒಂದು ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳೋದು, ರಾಜ್ಯಭಾರ ಅಂತ ಹೇಳ್ತೀವಲ್ಲ ರಾಜ್ಯಭಾರವನ್ನು ನೋಡಿಕೊಳ್ಳೋದು. ನಂತರ ಆ ಕರ್ತವ್ಯ ಮುಗಿದ ಮೇಲೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶರಣರ ಸೇವೆ, ದಲಿತರ ಸೇವೆ, ಸಮಾಜ ಸೇವೆ, ದೇಶ ಸೇವೆ, ಈ ಜಗತ್ತಿನ ಸೇವೆ ಮಾಡುವಂತಹ ಕರ್ತವ್ಯವನ್ನು ಬಸವಣ್ಣನವರು ಆಯ್ಕೆ ಮಾಡಿಕೊಳ್ತಾರೆ. ಶರಣರ ಪ್ರಕಾರ ಸದ್ಗುಣ ದುರ್ಗುಣ ಎಂದರೇನು? ಶರಣರ ಪ್ರಕಾರ ಸದ್ಗುಣ ದುರ್ಗುಣ ಅಂತಂದ್ರೆ ಏನಪ್ಪ ಅಂತಂದರೆ, ಅರಿಷಡ್ ವರ್ಗಗಳನ್ನು ಕಟ್ಟಿಹಾಕಿ ಅರಿಷಡ್ ವರ್ಗಗಳನ್ನು ನಮ್ಮ ಅಧೀನದಲ್ಲಿಟ್ಟುಕೊಂಡು ಅವುಗಳ ಮೇಲೆ ಹಿಡಿತವನ್ನು ಸಾಧಿಸಿ ನಾವು ಜೀವನವನ್ನು ನಡೆಸುವುದು, ಸಾಧನೆಯನ್ನು ಮಾಡೋದು, ಅದು ಸದ್ಗುಣ ಆಗಿರುತ್ತೆ.
ಈ ಹರಿಷಡ್ ವರ್ಗಗಳ ಗುಲಾಮರಾಗಿ ಅವುಗಳ ಚೇಷ್ಟೆಗೆ ಬೆಲೆ ಕೊಟ್ಟು ಅವುಗಳನ್ನು ನಾವು ಗೆಲ್ಲದೆ ಅವುಗಳ ದಾಸರಾಗಿ ಹರಿಷಡ್ ವರ್ಗಗಳ ದಾಸರಾಗಿ ನಡೆಕೊಳ್ಳುವಂತಹ ರೀತಿ ನೀತಿ ಅಥವಾ ಜೀವನ ಅಥವಾ ನಮ್ಮ ನಡವಳಿಕೆ ಅದು ದುರ್ಗುಣಗಳೇ ಆಗಿರುತ್ತೆ ಹರಿಷಡ್ ವರ್ಗಗಳು ಹೇಗೆ ದುರ್ಗುಣಗಳಾಗುತ್ತವೆ ಹರಿಷಡ್ ವರ್ಗಗಳು ಯಾವ ರೀತಿ ದುರ್ಗುಣಗಳಾಗುತ್ತಪ್ಪ ಅಂತಂದ್ರೆ ಕಾಮ ಸತ್ಯವ ತಿಂದಿತ್ತು ಕ್ರೋಧ ಜ್ಞಾನವ ತಿಂದಿತ್ತು ಲೋಭ ಧರ್ಮವ ತಿಂದಿತ್ತು ಮೋಹ ವಿರಕ್ತಿಯ ತಿಂದಿತ್ತು ಮದ ಭಕ್ತಿಯ ತಿಂದಿತ್ತು ಈ ಮತ್ಸರ ಯುಕ್ತಿಯ ತಿಂದಿತ್ತು ಇನ್ನ ಈ ಮದದ ಜೊತೆಗೆ ಈ ಭಕ್ತಿಯನ್ನು ಕೂಡ ತಿಂದ ಹಾಕಿತ್ತು ಜೊತೆಗೆ ಕಾಮ ಕ್ರೋಧ ಮೋಹ ಇವೆಲ್ಲವೂ ಕೂಡ ಮನುಷ್ಯನನ್ನ ನೀಚ ಗುಣಗಳಿಗೆ ಕರೆದುಕೊಂಡು ಹೋಗಿ ಹೋಗಬಾರದ ಕಡೆಯಲ್ಲ ಹೋಗಿಸಿ ಮಾಡಬಾರದಲ್ಲ ಮಾಡಿಸಿ ಮೋಕ್ಷ ದಾರಿಯನ್ನು ತಪ್ಪಿಸಿ ಅಧೋಮುಖಗಳನ್ನಾಗಿ ಮಾಡಿ ಮನುಷ್ಯನನ್ನು ಪರಿಪರಿಯಾಗಿ ಕಾಡಿ ವಿಧ ವಿಧವಾದಂತಹ ಮೋಹಕ್ಕೆ ಗುರಿ ಮಾಡಿ ಅವನನ್ನು ಅಪಹಾಸ್ಯ ಮಾಡಿಬಿಡುತ್ತೆ ಈ ಹರಿಷಡ್ ವರ್ಗಗಳು ಎಲ್ಲವೂ ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳ ಮೇಲೆ ದಾಳಿನೇ ಮಾಡಿಬಿಡುತ್ತೆ ಈಗ ಸತ್ಯ ನಮ್ಮ ಸದ್ಗುಣ ಜ್ಞಾನ ನಮ್ಮ ಸದ್ಗುಣ ವೈರಾಗ್ಯ ನಮ್ಮ ಸದ್ಗುಣ ಧರ್ಮ ನಮ್ಮ ಸದ್ಗುಣ ವಿರಕ್ತಿ ನಮ್ಮ ಸದ್ಗುಣ ಸಂತೋಷ ನಮ್ಮ ಸದ್ಗುಣ ಪ್ರೀತಿ ನಮ್ಮ ಸದ್ಗುಣ ಕ್ಷಮಾದಾನ ನಮ್ಮ ಸದ್ಗುಣ ಈ ಎಲ್ಲ ಸದ್ಗುಣಗಳ ಮೇಲೆ ದಾಳಿ ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ಅಸುರಿ ಗುಣಗಳನ್ನಾಗಿ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ